हाय एवरीवन, वेलकम वेलकम टू माय चैनल के एग्जाम प्रिपरेशन वॉरियर्स चैनल के एल्लरिगे आत्मीयवाद स्वागत। सुपर टेन कॉन्सेप्ट ना प्रश्न सरणी नाल्कने वीडियो के एल्लरिगे आत्मीयवाद स्वागत। ना वो सुपर टेन कॉन्सेप्ट क्वेश्चन सीरीज हूँ हूं क्वेश्चन नानु को हूं क्वेश्चन सुपर टेन क्वेश्चन ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರ್ತವೆ. ಈ ಪ್ರಶ್ನೆಗಳನ್ನು ನಿಮಗೆ ಖಂಡಿತವಾಗಿ ಕೊಡೋದರಿಂದ ನಾನು ಹೇಳುವಂತಹ ವಿವರಣೆಯಿಂದ ನಿಮಗೆ ನೀವು ಅಟೆಂಡ್ ಮಾಡುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೂಪರ್ ಟೆನ್ ಸೀರೀಸ್ನ ಸೂಪರ್ ಟೆನ್ ಕ್ವಶನ್ ಸೀರೀಸ್ನ ಪ್ರಶ್ನೆಗಳ ಸರಣಿಯ ನಾಲ್ಕನೇ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇರೋದು ಜಿಯೋಗ್ರಫಿ ಕ್ವಶನ್ಸ್ಗಳು. ಹತ್ತು ಪ್ರಶ್ನೆಗಳು, ಎಲ್ಲ ಪ್ರಶ್ನೆಗಳು ಒಂದು ಪ್ರಮುಖ ಎಕ್ಸಾಮ್ನಲ್ಲಿ ಅಥವಾ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳಾಗಿರ್ತವೆ ಅಂತ ಹೇಳ್ತಾ ಇದನ್ನು ನೀವು ಸದುಪಯೋಗ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್, ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಒಂದು ಜಲ ವಿದ್ಯುತ್ ಶಕ್ತಿ ಯೋಜನೆಯ ಒಂದು ವಿಷಯವಾಗಿ ರಿಲೇಟೆಡ್ ಆಗಿದೆ ಅಂದರೆ ಟ್ಯೂಯರಿಯಲ್ ಅಂತೇಳಿ. ಈ ಟ್ಯೂಯರಿಯಲ್ ಜಲವಿದ್ಯುತ್ ಶಕ್ತಿ ಯೋಜನೆ ಅಥವಾ ಯೋಜನೆಯ ಕೇಂದ್ರ ಈ ರಾಜ್ಯದಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳ್ತಾರೆ. ಸೊ ಈ ಟ್ಯೂಯರಿಯಲ್ ಅಥವಾ ಟ್ಯೂಯರಿಯಲ್ ಡ್ಯಾಮ್ ಅಂತ ಹೇಳ್ತೀವಿ ಅದನ್ನು, ಆ ಡ್ಯಾಮ್ ಹತ್ರನೇ ಈ ಪ್ರಾಜೆಕ್ಟ್ ಇದೆ. ಆ ಯೋಜನೆಯ ಕೇಂದ್ರ ಇರೋದು ಮಿಜೋರಾಮಲ್ಲಿ. ಎಸ್, ಈ ಒಂದು ಕೇಂದ್ರ ಇರೋದು ಮಿಜೋರಾಮಲ್ಲಿ. ಈಶಾನ್ಯ ಭಾರತದ ರಾಜ್ಯಗಳ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳು ಎಲ್ಲ ಎಕ್ಸಾಮಲ್ಲಿ ಎಸ್ಪೆಷಲಿ ಜಿಯೋಗ್ರಫಿ ರಿಲೇಟೆಡ್ ಆಗಿ ಬರ್ತಾ ಹೋಗ್ತವೆ. ಅಲ್ಲಿರುವಂಥ ಟ್ರೈಬ್ಸ್ ಬಗ್ಗೆ ಇರ್ಬೋದು, ಅಲ್ಲಿರುವಂತಹ ನದಿಗಳ ಬಗ್ಗೆ ಇರ್ಬೋದು, ಅಲ್ಲಿರುವಂಥ ಫಾರೆಸ್ಟ್ ಬಗ್ಗೆ ಇರ್ಬೋದು, ಅಲ್ಲಿರುವಂಥ ಡ್ಯಾಮ್ಸ್ಗಳ ಬಗ್ಗೆ ಇರ್ಬೋದು, ಅಲ್ಲಿರುವಂಥ ಕಲ್ಚರ್ ಬಗ್ಗೆ ಇರ್ಬೋದು. ಆಲ್ಮೋಸ್ಟ್ ಆಲ್ ಈಶಾನ್ಯ ಭಾರತದ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಅದೇ ಕಾನ್ಸೆಪ್ಟಲ್ಲಿ ಇದು ಒಂದು ಈ ಒಂದು ಕೇಂದ್ರ ಇರೋದಲ್ಲಿ ಮಿಜೋರಾಮಲ್ಲಿ ಟ್ಯೂಯರಿಯಲ್ ಡ್ಯಾಮ್ ಈಸ್ ದ ಯಾರು ಇವರಿಗಿದೆ ಅಂದರೆ ಇದು ಒಂದು ಸೋನಾಯಿ ಅನ್ನೋರು ಇವರಿಗೆ ಈ ಡ್ಯಾಮ್ನ ಕಟ್ತಾರೆ. ಅಲ್ಲೇ ಈ ಒಂದು ಟ್ಯೂಯರಿಯಲ್ ಏನಿದೆ ಜಲವಿದ್ಯುತ್ ಶಕ್ತಿ ಯೋಜನೆ ಕೇಂದ್ರ ಇದೆ, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಲ್ಲೇ ಇದೆ, ಪವರ್ ಪ್ರೊಡಕ್ಷನ್ ಅಲ್ಲೇ ಇದೆ. ಓಕೆ, ಈ ಕೆಳಗೆ ಎರಡನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಕರ್ನಾಟಕದ ಯಾವ ವಸ್ತುಗಳಿಗೆ ಜಿಯ ಟ್ಯಾಗ್ ಮಾನ್ಯತೆಯನ್ನು ನೀಡಲಾಗಿದೆ? ಅಲ್ಲಿ ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ, ಆ ವಸ್ತುಗಳಲ್ಲಿ ಯಾವ ಜಿಯ ಟ್ಯಾಗ್ ಅನ್ನು ಗ್ಲೋಬಲ್ ಇಂಡಿಕೇಷನ್ ಟ್ಯಾಗನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿದರೆ ಕೂರ್ಗ ಅರೇಬಿಕಾ, ಚಿಕ್ಕಮಗಳೂರು ಅರೇಬಿಕಾ, ಬಾಬಾ ಗುಡಂಬಿರಿ ಅರೇಬಿಕಾ, ಇವೆಲ್ಲವೂ ಏನು ಗೊತ್ತಾ, ಇವೆಲ್ಲ ಕಾಫಿ ಬೀಜದ ತಳಿಗಳು. ಓಕೆ, ಜನವರಿ 1ನೇ ತಾರೀಕು 2018 ಕಾಫಿ ಬೋರ್ಡ್ ಏನು ಮಾಡುತ್ತೆ, ಈ ಜಿಯ ಟ್ಯಾಗ್ನ ಇವಕ್ಕೆಲ್ಲ ಕೊಡುತ್ತೆ. ಬಾಬಾ ಗುಡಂಬಿರಿ ಅರೇಬಿಕಾ, ಆಮೇಲೆ ಬೇರೆ ಬೇರೆ ವೆರೈಟೀಸ್ ಕೂರ್ಗ ಅರೇಬಿಕಾ, ವಯನಾಡ್ ರೋಬಸ್ಟಾ, ಚಿಕ್ಕಮಗಳೂರು ಅರೇಬಿಕಾ, ಹಾಗೆಯೇ ಆರ್ಕು ವ್ಯಾಲಿ ಅರೇಬಿಕಾ, ಹೀಗೆ ಈ ಎಲ್ಲ ವಿವಿಧ ತಳಿಯ ಕಾಫಿ ಬ್ರೀಡ್ಸ್ಗಳಿಗೆ ಅದು ಕಾಫಿ ವೆರೈಟೀಸ್ಗಳಿಗೆ ಈ ಒಂದು ಜಿಯ ಟ್ಯಾಗ್ನ ಅವ್ರು ಏನು ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಓಕೆ, ಯಾವುದು ಕಾಫಿ ಬೋರ್ಡ್ನರ್ ಅಂದರೆ ಈ ಕೆಳಗೆ ಕೊಟ್ಟಿರುವಂತಹ ಕರ್ನಾಟಕದ ಯಾವ ವಸ್ತುಗಳಿಗೆ ಜಿಯ ಟ್ಯಾಗ್ ಮಾನ್ಯತೆ ನೀಡಲಾಗಿದೆ ಅಂತ ಕೇಳಿದ ಪ್ರಶ್ನೆಗೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಕೂರ್ಗ ಅರೇಬಿಕಾ, ಚಿಕ್ಕಮಗಳೂರು ಅರೇಬಿಕಾ, ಬಾಬಾ ಬುಡನ್ಗಿರಿ ಅರೇಬಿಕಾ, ಇವೆಲ್ಲ ಕಾಫಿ ಬೀಜದ ವಿವಿಧ ಕಾಫಿ ಬೀಜಗಳು. ಓಕೆ, ಈ ಜಿಯ ಟ್ಯಾಗ್ ಅನ್ನೋದು ಒಂದು ಏನದು ಒಂದು ಟ್ಯಾಗ್, ಅದು ಎಲ್ಲ ವಸ್ತುಗಳಿಗೆ ಕೊಡ್ತಾ ಹೋಗ್ತಾರೆ, ಎಸ್ಪೆಷಲಿ ಸೀರೆಗಳಿಗೆ ಕೊಡ್ತಾರೆ, ಬಟ್ಟೆಗಳಿಗೆ ಕೊಡ್ತಾರೆ, ಆಮೇಲೆ ಕೆಲವು ತರಕಾರಿಗಳಿಗೆ ಸಹ ಕೊಡ್ತಾರೆ, ಆಮೇಲೆ ಕೆಲವು ವಿಶೇಷ ವಸ್ತುಗಳಲ್ಲಿ ಆ ರಾಜ್ಯ ಸಂಬಂಧಪಟ್ಟಂಥ ವಿಶೇಷ ವಸ್ತುಗಳಿಗೆ ಸಹ ಜಿಯ ಟ್ಯಾಗ್ ಸಿಗ್ತಾ ಹೋಗುತ್ತೆ. ಸೊ ಜಿಯ ಟ್ಯಾಗ್ ಅಂದರೆ ಅದು ಒಂದು ಒಂದು ಆ ವಸ್ತುವಿನ ಒಂದು ವ್ಯಾಲ್ಯೂನ ಹೆಚ್ಚಿನ ಮಾಡೋದೋಸ್ಕರ ಜಿಯ ಟ್ಯಾಗ್ನ ಕೊಡ್ತಾರೆ. ಇದರ ಒಂದು ಮೇನ್ ಆಫೀಸ್ ಇರೋದು ಚೆನ್ನೈಯಲ್ಲಿ ಅಂತ ಹೇಳಿದೆ, ಚೆನ್ನೈಯಲ್ಲಿದೆ. ಓಕೆ, ಇದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕಮರ್ಷಿಯಲ್ ವಾಣಿಜ್ಯ ಸಚಿವಾಲಯದ ಅಂಡರ್ ಈ ಜಿಯ ಟ್ಯಾಗ್ ಬರುತ್ತೆ ಅಂತಲೇ ಹೇಳಿದ್ದೆ. ಓಕೆ, ಇನ್ನು ಮೂರನೇ ಪ್ರಶ್ನೆ, ಈ ಭಾರತದ ಪರ್ಯಾಯ ದ್ವೀಪ ಪ್ರದೇಶದ ಅತ್ಯಂತ ದೊಡ್ಡದಾದ ನದಿಯ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾನೆ. ಈ ಭಾರತದ ಪರ್ಯಾಯ ದ್ವೀಪ ಅಂದರೆ ನಾವು ಏನು ಹೇಳ್ತೀವಿ, ಪೆನಿನ್ಸುಲಾ ಅಂತ ಹೇಳ್ತೀವಲ್ಲ, ದಕ್ಷಿಣ ಭಾರತ ಎಸ್ಪೆಷಲಿ ಅಲ್ಲಿ, ಅದರಲ್ಲಿ ಅತಿ ದೊಡ್ಡ ನದಿ ವ್ಯವಸ್ಥೆ ಯಾವುದಂದರೆ ಗೋದಾವರಿ ನದಿ ವ್ಯವಸ್ಥೆ ಅತಿ ದೊಡ್ಡ ನದಿ ವ್ಯವಸ್ಥೆ ಆಗಿದೆ. ಓಕೆ, ಈ ನದಿ 1465 ಕಿಲೋಮೀಟರ್ ಹರಿಯುತ್ತೆ. ಗೋದಾವರಿ ಇಸ್ ದ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ ಇನ್ ದ ಪೆನಿನ್ಸುಲಾ, ಅಂದರೆ ಪರ್ಯಾಯ ದ್ವೀಪದ ಒಂದು ಅತಿ ದೊಡ್ಡ ನದಿ ವ್ಯವಸ್ಥೆ ಆಗಿದೆ ಗೋದಾವರಿ ನದಿ ವ್ಯವಸ್ಥೆ. ಎಸ್ಪೆಷಲಿ ಇದು ಆಂಧ್ರದಲ್ಲಿ ಕಂಡುಬರುತ್ತೆ ಈ ನದಿ ವ್ಯವಸ್ಥೆ ಹೆಚ್ಚಿನ ಮಟ್ಟದಲ್ಲಿ. ನಾಲ್ಕನೇ ಪ್ರಶ್ನೆ ಉಲ್ಕೆಗಳಿಗೆ ಸಂಬಂಧಪಟ್ಟಂಗಿದೆ. ಓಕೆ, ಉಲ್ಕೆಗಳಿಗೆ ಸಂಬಂಧಪಟ್ಟಂಗೆ ಜಿಯೋಗ್ರಫಿಯಲ್ಲಿ ಒಂದು ಕ್ವಶನ್ಸ್ ಎರಡು ಮೂರು ಎಕ್ಸಾಂಪಲ್ ಕೇಳಿದ್ದಾನೆ. ಉಲ್ಕೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು, ಉಲ್ಕೆಗಳನ್ನು ನಾವು ಶೂಟಿಂಗ್ ಸ್ಟಾರ್ಸ್ ಅಂತ ಕರಿತೀವಿ, ನಿಜ ಸರಿ. ವಾತಾವರಣವನ್ನು ಪ್ರವೇಶಿಸಿದಾಗ ಉಲ್ಕೆಗಳು ಪ್ರಕಾಶಮಾನವಾಗುತ್ತವೆ, ಈ ಹೇಳಿಕೆನೂ ಸರಿ. ಬಾಹ್ಯಾಕಾಶದಲ್ಲಿ ಉಲ್ಕೆಗಳು ಅಧಿಕ ವೇಗದಲ್ಲಿ ಚಲಿಸುತ್ತವೆ. ಈ ಮೂರು ಹೇಳಿಕೆಗಳು ಉಲ್ಕೆಗಳಿಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆ ಆಗಿದೆ.
ಇದು ಐದನೇ ಪ್ರಶ್ನೆ. ಕರೆಂಟ್ ಇವೆಂಟೆಡ್ ಜಿಯೋ ಕ್ವೆಶನ್ ಅಂತ ಹೇಳ್ಬೋದು ಆ ಟೈಮಲ್ಲಿ, ಅಥವಾ ಕರೆಂಟ್ ಇವೆಂಟೆಡ್ ಅನ್ನೋದಕ್ಕಿಂತ ಒಂದು ಏನಿದೆ ಹೇಳ್ತಾರೆ ನಮ್ಮ ಒಂದು ಈ ಈಗ ಏನು ನಮ್ಮ ಸ್ಪೇಸ್ ರಿಸರ್ಚ್ ಸೆಂಟ್ರ್ಗಳ ಬಗ್ಗೆ ಅಥವಾ ಆ ಟೈಮಲ್ಲಿ ನಡೆಯುವಂತಹ ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ಸಂಬಂಧಪಟ್ಟ ಒಂದು ಕ್ವೆಶನ್ ಆಗಿರ್ಬೋದು, ಅಥವಾ ನಮ್ಮ ಬಾಹ್ಯಾಕಾಶ ಯೋಜನೆಗಳು ಸಹ ಒಂದು ರಿಲೇಟೆಡ್ ಜಿಯೋಗ್ರಫಿ ಕ್ವೆಶನ್ ಆಗ್ತದೆ. ಓಕೆ, ಇಲ್ಲೇನು ಹೇಳಿದ್ದಾನೆ, ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡುವ ಉಪಗ್ರಹ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಉಪಗ್ರಹಗಳು ಗ್ರಹಗಳು ಅಂದ ತಕ್ಷಣ ಜಿಯೋಗ್ರಫಿ ಅನ್ನೋದಕ್ಕಿಂತ ನಮ್ಮ ಬಾಹ್ಯಾಕಾಶ ಯೋಜನೆಗಳನ್ನು ನಾವು ನೆನ್ಪಿಡ್ಬೇಕಾಗುತ್ತೆ. ಹಾಗಾಗಿ ಬಾಹ್ಯಾಕಾಶ ಯೋಜನೆಗಳು ಅಟ್ ಪ್ರೆಸೆಂಟ್ ಏನು ನಡೀತದೆ ಅಲ್ಲಿವರೆಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಓಕೆ, ಇಲ್ಲಿ ಕೇಳಿರುವಂತಹ ಉಪಗ್ರಹ ಯಾವುದು ಅಂತ ಕೇಳಿದ್ದೀನಿ. ಅದು ಉಪಗ್ರಹ ಮೋಮ್ ಅಂತೇಳಿ, MOM ಅಂದರೆ ದ ಮಾರ್ಸ್ ಆರ್ಬಿಟರ್ ಮಿಷಿನ್ ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮಲ್ಲಿ, ಇದು ಮೋಮ್ ಅಂತಾರೆ. ಇದನ್ನು ಮಂಗಳಯಾನ ಅಂತಲೂ ಕರೀತಾರೆ. ಓಕೆ, ಈ ಇದೇ ಅದರ ಉಪಗ್ರಹದ ಹೆಸರು. ಅಂದರೆ ಮಂಗಳ ಗ್ರಹವನ್ನು ಕುರಿತಾದ ಅಧ್ಯಯನಕ್ಕಾಗಿ ಇಸ್ರೋನಿಂದ ಉಡಾವಣೆ ಮಾಡಲು ಉಪಗ್ರಹ ಯಾವುದಂದರೆ ಮೋಮ್, ಅಂದರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತೇಳಿ, ಅಥವಾ ಮಂಗಳಯಾನ. ಆರನೇ ಪ್ರಶ್ನೆ, ಸಂಶೋಧಿಸಲಾದ ಕಾಜಿನಸರ ಸರೋವರವು ವಿಶ್ವದ ಅತಿದೊಡ್ಡ ಸರೋವರವೆಂದು ಗಣಿಸಲಾಗಿದ್ದು ಇದು ಎಲ್ಲಿದೆ? ಈ ಕಾಜಿನ ಸರೋವರ ಇರೋದು ಎಲ್ಲಿ ಗೊತ್ತಾ? ನೇಪಾಳ ದೇಶದಲ್ಲಿ. ಇದನ್ನು ಏನು ಮಾಡ್ತಾರೆ, 2019 ಈ ಮೌಂಟೈನರ್ಸ್ ಹೋಗ್ತಾರಲ್ವ ಅವರು ಡಿಸ್ಕವರ್ ಮಾಡ್ತಾರೆ. ಓಕೆ, ಈ ಒಂದು ಕಾಜಿನ ಸರ ಲೇಕ್ನ ಅವರು ಡಿಸ್ಕವರ್ ಮಾಡ್ತಾರೆ. ಓಕೆ, ಕಾಜಿನ ಸರ ಅಂತ ಕರೀತಾರೆ ಇದನ್ನು ಮೌಂಟೈನರ್ಸ್. 2019 ಏನು ಮಾಡ್ತಾರೆ, ಡಿಸ್ಕವರ್ ಸಂಶೋಧನೆ ಮಾಡ್ತಾರೆ. ಹೋದಂಥ ಏನಂತಾರಲ್ಲ ಅವ್ರಿಗೆ, ಇವರು ಏನು ಈ ಮೌಂಟೈನರ್ಸ್ ಇರ್ತಾರಲ್ಲ ಅವರು ಇದನ್ನು ಡಿಸ್ಕವರ್ ಮಾಡ್ತಾರೆ. ಪರ್ವತಾರೋಹಿಗಳು ಅಂತ ಏನು ಕರೀತಾರಲ್ಲ ಅವರು. ಈ ಒಂದು ಸರೋವರ ಏನಿದೆ, 1500 meters ಲಾಂಗ್ ಇದೆ, 600 meters ವೈಡ್ ಇದೆ. ಓಕೆ, ಅಂದರೆ 1500 meters ಉದ್ದ ಮತ್ತು 600 meters ಅಗಲ ಇದೆ ಈ ಸರೋವರ. 7ನೇ ಪ್ರಶ್ನೆ, ಜಲಪಾತಗಳು ಹಾಗೂ ನದಿಗಳ ಬಗ್ಗೆ ಇದೆ. ಸೊ ಪ್ರತಿಯೊಂದು ಜಿಯೋಗ್ರಫಿ ರಿಲೇಟೆಡ್ ಕ್ವೆಶನ್ಗಳಲ್ಲಿ ನದಿಗಳ ಬಗ್ಗೆ, ಜಲಪಾತಗಳ ಬಗ್ಗೆ, ಉಪನದಿಗಳ ಬಗ್ಗೆ, ಹಾಗೆ ನಾವು ಉಗಮ ಸ್ಥಳದ ಬಗ್ಗೆ ಎಲ್ಲ ರೀತಿ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ನಾವು ಆ ನದಿಗಳ ಉಪನದಿಗಳು, ಹಾಗೆಯೇ ಆ ನದಿಗಳ ಒಂದು ನದಿ ವ್ಯವಸ್ಥೆ, ಹಾಗೆಯೇ ಆ ನದಿಗಳಲ್ಲಿರುವಂತಹ ವಿವಿಧ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು, ಆಮೇಲೆ ಆ ನದಿ ವ್ಯವಸ್ಥೆಯಲ್ಲಿ ಬರುವಂತಹ ನಗರಗಳು ಎಲ್ಲವೂ ತಿಳ್ಕೊಬೇಕಾಗುತ್ತೆ. ಹಾಗೆ ಉಪನದಿಗಳು, ಎಸ್ಪೆಷಲಿ ಉಪನದಿಗಳ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜಲಪಾತಗಳ ಬಗ್ಗೆ ಕೇಳಿದ್ದೀನಿ, ಜಲಪಾತಗಳು ಹಾಗೂ ನದಿಗಳು ಕೇಳಿದ್ದೀನಿ. ಇಲ್ಲಿ ಜಲಪಾತಗಳಲ್ಲಿ ದೂಧಸಾಗರ ಜಲಪಾತ ಮಾಂಡವಿ ನದಿಗಿರಿ ಇದು ಗೋವಾ ರಾಜ್ಯದಲ್ಲಿ ಕಂಡುಬರುತ್ತೆ. ಜೋಗ ಜಲಪಾತ ಶರಾವತಿ ನದಿ ಕಂಡುಬರುತ್ತೆ, ಇದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಬ್ಲಫ್ ಅಂದರೆ ಗಗನ ಚುಕ್ಕಿ ಬರ ಚುಕ್ಕಿ ಅಂತ ಏನು ಕರಿತೀವಿ, ಇವು ಸಹ ಕಾವೇರಿ ನದಿಗೆ ಸಂಬಂಧಪಟ್ಟಂಗೆ ಜಲಪಾತಗಳಾಗಿದ್ದಾವೆ. ಇದು ಸಹ ಕರ್ನಾಟಕದಲ್ಲಿ ಕಂಡುಬರುತ್ತೆ. ದುವಂದರ್ ಜಲಪಾತ ನರ್ಮದಾ ನದಿಗೆ ಸಂಬಂಧಪಟ್ಟಂಗಿದೆ. ಈ ಫಾಲ್ಸ್ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ, ಇನ್ನು 8ನೇ ಪ್ರಶ್ನೆ, ಆರ್ಟಿಸಿಯನ್ ಬಾವಿ ಅಂದರೆ ಏನು? ಅಂದರೆ ಆರ್ಟಿಸಿಯನ್ ಬಾವಿ ಅಂದರೆ ಏನು, ಇವನ್ನ ಏನಂತಾರೆ, ನೀರು ತಾನಾಗಿ ಹರಿದು ಬರೋ ಬಾವಿಗಳು ಅಂತ, ಚಿಲುಮೆ ಬಾವಿ ಅಂತ ಕರೀತಾರೆ. ನೀರು ತಾನಾಗಿ ಹರಿದು ಹೊರಬರುವ ಬಾವಿ ಅಂತಲೂ ಕರೀತಾರೆ. ಇದನ್ನು ಚಿಲುಮೆ ಜಲಮೂಲವೆಂತ ಅಂತ ಕರೀತಾರೆ. ಒಂದು ಪರಮಿತ ಜಲಮೂಲವಾಗಿದ್ದು ಇದೇನು ಮಾಡುತ್ತಂದರೆ ಒಂದು ಧನಾತ್ಮಕ ಒತ್ತಡವನ್ನು ಹೊಂದಿರುವಂಥ ಅಂತರ್ಜಲವನ್ನು ಹೊಂದಿರುತ್ತೆ. ಇದು ಬಾವಿಯಲ್ಲಿನ ಜಲಮೂಲದ ಮಟ್ಟವನ್ನು ದ್ರವ ಸ್ಥಿತಿಯ ಸಮತೋಲನ ಬಿಂದುವನ್ನು ತಲುಪುವವರೆಗೆ ಏರಿಸುತ್ತೆ. ಈ ರೀತಿಯ ಬಾವಿಯನ್ನು ಚಿಲುಮೆ ಬಾವಿ ಅಂತ ಕರೀತಾರೆ, ಅಥವಾ ಆರ್ಟಿಸಿಯನ್ ಬಾವಿ ಅಂತ ಕರೀತಾರೆ. ಏನಾಗುತ್ತೆ, ಇದು ಪ್ರೆಷರ್ ಜಾಸ್ತಿ ಆದರೆ ಇದು ಹೊರಗಡೆ ಬರ್ತಾ ಹೋಗುತ್ತೆ ನೀರು. ಓಕೆ, 9ನೇ ಪ್ರಶ್ನೆ, ಪ್ರಪ್ರಥಮ ವಿಶ್ವ ಜಲ ದಿನವನ್ನು ಆಚರಿಸಿದ ವರ್ಷ ಯಾವುದು ಅಂತ ಕರೀತಾರೆ. ಸೊ ಪ್ರಪ್ರಥಮವಾಗಿ ವಿಶ್ವ ಜಲ ದಿನವನ್ನು ಅಂದರೆ ವರ್ಲ್ಡ್ ವಾಟರ್ ಡೇಯನ್ನು ಆಚರಿಸಿದ್ದು 1993. ಇನ್ನು ರೆಗ್ಯುಲರಾಗಿ March 22 ಆಚರಿಸ್ತಾ ಹೋಗ್ತಾರೆ. ನಮ್ಮದು ನೆಕ್ಸ್ಟ್ ಇರೋದು ವಾಟರ್ ಡೇ, ವರ್ಲ್ಡ್ ವಾಟರ್ ಡೇ ನೆಕ್ಸ್ಟ್ 2024 March 22. ಓಕೆ, ಇದನ್ನು ವಿಶ್ವಸಂಸ್ಥೆ ಆಯೋಜನೆ ಮಾಡುತ್ತೆ. ನಮ್ಮ ಒಂದು ಈ ಕಾನ್ಸೆಪ್ಟ್ನ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ ಇದು, ಭಾರತದ ಯಾವ ನದಿಯು ಸಮುದ್ರವನ್ನು ಸೇರುವುದಿಲ್ಲ ಅಂತ ಕೇಳಿದರೆ, ಲೂನಿ ನದಿ, ರಾಜಸ್ಥಾನದಲ್ಲಿರುವಂಥ ಲೂನಿ ನದಿ. ಈ ರಿವರ್ ಡಸ್ ನಾಟ್ ಮೀಟ್ಸ್ ಎನಿ ಸಿ ಆ ಓಷಿಯನ್ ಅಂತ ಹೇಳ್ತಾರೆ. ಲೂನಿ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ಡೆಸರ್ಟ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ. ಅಂದರೆ ಇದು ದ ಲೂನಿ ಈಸ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ಡೆಸರ್ಟ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ. ಇಟ್ ಒರಿಜಿನೇಟ್ ಇನ್ ದ ಪುಷ್ಕರ್ ವ್ಯಾಲಿ ಆಫ್ ದ ಅರವಳ್ಳಿ ರೇಂಜ್. ಅರವಳ್ಳಿ ರೇಂಜ್ ಪುಷ್ಕರ್ ವ್ಯಾಲಿಯಲ್ಲಿ ಈ ನದಿ ಹುಟ್ಟುತ್ತೆ. ಓಕೆ, ಈ ನದಿ ಯಾವುದೇ ಕಾರಣಕ್ಕೂ ಸಮುದ್ರವನ್ನು ಸೇರೋದಿಲ್ಲ. ವಿಚ್ ಡಸ್ ನಾಟ್ ಮೀಟ್ ಎನಿ ಸಿ ಆರ್ ಓಷಿಯನ್. ಓಕೆ, ಇಲ್ಲಿವರೆಗೂ ಈ 10 questions ನೋಡಿದ್ವಿ. ಖಂಡಿತ ಈ Super 10 series ಅಂದರೆ ತುಂಬ ಇಂಪಾರ್ಟೆಂಟ್ 10 questions ನಾನು ಕೊಡ್ತಾ ಹೋಗೋದು, ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ 10 questions ಅನ್ನೋದಕ್ಕಿಂತ ನಿಮಗೊಂದು ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ Super 10 seriesನ ಮಾಡ್ತಿದ್ದೀನಿ.
ನೆಕ್ಸ್ಟ್ ಇದೇ ಥರ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು, ಥ್ಯಾಂಕ್ ಯು.